ಪ್ರಸ್ತುತಿ ಸವಿ ಮಂಡ್ಯ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್. ಪ್ರಸಾರ ಮಾಡುವವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ. ತಮಗೆಲ್ಲ ಸವಿ ಮಂಡ್ಯ ಯೂಟ್ಯೂಬ್ ಡಯಟ್ ಎಜುಕೇಶನಲ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ 7ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಸಮಾಜ ವಿಜ್ಞಾನದ ಒಂದು ಪಾಠವನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡೋಣ. ನೋಡಿ, ನಮ್ಮ ಭಾರತದ ಇತಿಹಾಸದಲ್ಲಿ 13ನೇ ಮತ್ತು 14ನೇ ಶತಮಾನಗಳು ಬಹಳ ಪ್ರಮುಖವಾಗಿರತಕ್ಕಂತಹ ಕಾಲಘಟ್ಟಗಳು. ಈ 13ನೇ ಶತಮಾನದಲ್ಲಿ ದೆಹಲಿಯ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೂ ದಂಡಯಾತ್ರೆಯನ್ನು ಮಾಡ್ತಾನೆ. ದಂಡಯಾತ್ರೆಯನ್ನು ಮಾಡಿ ಆತ ದೇವಗಿರಿಯ ಯಾದವರು, ವಾರಂಗಲ್ಲಿನ ಕಾಕತೀಯರು, ಹಾಗೆ ದ್ವಾರಾ ಸಮುದ್ರದ ಹೊಯ್ಸಳರು, ಮಧುರೈನ ಪಾಂಡ್ಯರು ಇವರನ್ನೆಲ್ಲ ಒಂದು ರೀತಿಯಲ್ಲಿ ಅವನತಿಯತ್ತ ಕೊಂಡೊಯ್ದ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಒಂದು ಪರಿಸ್ಥಿತಿ 14ನೇ ಶತಮಾನದಲ್ಲಿಯೂ ಕೂಡ ಮುಂದುವರಿತು. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಇದ್ದಂತಹ ಪ್ರಬಲ ಮನೆತನಗಳೆಲ್ಲ ಅವಸಾನವನ್ನು ಕಂಡದ್ರಿಂದ ಒಂದು ರೀತಿಯಲ್ಲಿ ರಾಜಕೀಯ ಬಿಕ್ಕಟ್ಟು ಉದ್ಭವವಾಯಿತು. ಯಾವುದೇ ಪ್ರಬಲವಾಗಿರ್ತಕ್ಕಂತಹ ಒಂದು ರಾಜಮನೆತನಗಳು ಇಲ್ಲದ ಹಾಗೆ ಆಯಿತು ದಕ್ಷಿಣ ಭಾರತದಲ್ಲಿ. ಇಂತಹ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಈ ಸಂದರ್ಭದಲ್ಲಿ ಒಂದು ಹೊಸ ಆಶಾಕಿರಣ ಕಾಣಿಸ್ಕೊಳ್ತು. ಆ ಆಶಾಕಿರಣವೇ ನಾವು ಈ ದಿನ ತಿಳ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಪಾಠ, ವಿಜಯನಗರದ ಅರಸು ಮನೆತನಗಳು. ಮಕ್ಕಳೇ, ಈ ವಿಜಯನಗರದ ಸ್ಥಾಪನೆಯಾದದ್ದು ಬಹಳ ಈಗಾಗಲೇ ಹೇಳಿದಂತೆ ಒಂದು ಸಂದಿಗ್ಧವಾಗಿರ್ತಕ್ಕಂಥ ಕಾಲ ಪರಿಸ್ಥಿತಿಯಲ್ಲಿ ದಕ್ಷಿಣ ಭಾರತದ ಒಂದು ಆಶಾಕಿರಣದಂತೆ ಪ್ರಾರಂಭ ಆಗ್ತದೆ. ಈ ಸಾಮ್ರಾಜ್ಯ ಸಾಮಾನ್ಯ ಶಕ 1336ರಲ್ಲಿ ಸಂಗಮ ಸಹೋದರರು ಅಂತ ಪ್ರಸಿದ್ಧರಾಗಿದ್ದಂತಹ ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಮತ್ತು ಮುದ್ದಣ್ಣರಿಂದ ಸ್ಥಾಪನೆ ಆಯಿತು. ನೋಡಿ, ಪಂಚಪಾಂಡವರ ಹಾಗೆ ಈ 5 ಸಹೋದರರು ಈ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದರು. ಮಕ್ಕಳೇ, ನೋಡಿ, ಈ ಸಾಮ್ರಾಜ್ಯ ಸ್ಥಾಪನೆ ಆದದ್ದು ನಿಮಗೀಗ ಕಾಣಿಸ್ತಾ ಇದ್ದೆ ನಕಾಶೆಯಲ್ಲಿ. ಕೃಷ್ಣಾ ನದಿ ಹರಿತಾ ಇದೆ, ಅದರ ದಕ್ಷಿಣಕ್ಕೆ ತುಂಗಭದ್ರಾ ನದಿಯನ್ನು ನೋಡ್ತೀರಾ ಮಕ್ಕಳೇ. ಆ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ಈ ಒಂದು ರಾಜ್ಯ ಸ್ಥಾಪನೆ ಆಯಿತು. ಇದರ ರಾಜಧಾನಿಯೇ ವಿಜಯನಗರ. ನೀವೀಗ ಅದನ್ನು ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳೇ. ಆ ಮ್ಯಾಪಿನ ಪಕ್ಕದಲ್ಲಿ ಮತ್ತೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ, ಅದು ವರಹ. ಈ ವರಹ ವಿಜಯನಗರದ ರಾಜ್ಯ ಲಾಂಛನವಾಗಿತ್ತು ಮಕ್ಕಳೇ. ನೋಡಿ, ನಿಮಗೆ ಬಹುತೇಕ ಎಲ್ರಿಗೂ ಗೊತ್ತಿದೆ, ಈ ಒಂದು ವಿಜಯನಗರವನ್ನು ಅನುಕ್ರಮವಾಗಿ 4 ರಾಜವಂಶಗಳು ಆಳ್ವಿಕೆ ಮಾಡಿದವು. ಮೊದಲನೇದು ಸಂಗಮ ವಂಶ, 2ನೇದು ಸಾಳುವ ವಂಶ, ಮತ್ತು 3ನೇದು ತುಳುವ ವಂಶ, ಹಾಗೆ ಕೊನೆಯದು ಅರವೀಡು ವಂಶ. ಹೀಗೆ ಈ 4 ಮನೆತನಗಳು ಸಾಮಾನ್ಯ ಶಕ 1336ರಿಂದ 1646ರವರೆಗೆ ವಿಜಯನಗರವನ್ನು ಆಳ್ವಿಕೆ ಮಾಡಿದವು. ಮಕ್ಕಳೇ, ಅದರಲ್ಲಿ ನಾವು ಈ ದಿನ ಸಂಗಮ ವಂಶದ ಆಳ್ವಿಕೆಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸಂಗಮ ವಂಶದ ಮೊಟ್ಟ ಮೊದಲ ದೊರೆ ಹರಿಹರ. ಈತ ಸಾಮಾನ್ಯ ಶಕ 1336ರಿಂದ 1345ರ ನಡುವೆ ಆಳ್ವಿಕೆಯನ್ನು ಮಾಡ್ದ. ಏನು ಈ ಹರಿಹರ ಒಂದು ರೀತಿಯಲ್ಲಿ ಈ ವಿಜಯನಗರದ ಮೊಟ್ಟ ಮೊದಲ ದೊರೆಯಾಗಿದ್ದು, ಈ ರಾಜ್ಯ ಸ್ಥಾಪನೆಯನ್ನು ಮಾಡಿದ್ದೇ ಅಲ್ಲದೆ ಈ ರಾಜ್ಯಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಒದಗಿಸ್ಕೊಟ್ಟ ಮಕ್ಕಳೇ. ಯಾಕೆಂದರೆ ಯಾವುದೇ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ನಾವು ಬುನಾದಿ, ಫೌಂಡೇಶನ್ ಎಷ್ಟು ಮುಖ್ಯ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಹಾಗೆ ಈತ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾನೆ. ಈತ ಈ ತುಂಗಭದ್ರಾ ನದಿ ಅಕ್ಕಪಕ್ಕದ ಪ್ರದೇಶಗಳ ಮೇಲೆ ತನ್ನ ಹಿಡಿತವನ್ನು ಬಿಗಿಗೊಳಿಸಿ ಸಾಮ್ರಾಜ್ಯವನ್ನು ಸುಭದ್ರಗೊಳಿಸ್ತಾನೆ. ಈತನ ಆಳ್ವಿಕೆಯ ಅಂತ್ಯದ ವೇಳೆಗೆ
ವಿಜಯನಗರ ಸಾಮ್ರಾಜ್ಯ ನಾಲ್ಕು ದಿಕ್ಕುಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ, ಹಾಗೆ ಪೂರ್ವದಲ್ಲಿ ನೆಲ್ಲೂರು ಕಡಪಗಳಿಂದ ಪಶ್ಚಿಮದಲ್ಲಿ ಕೊಂಕಣ ತೀರದವರೆಗೆ ವಿಸ್ತರಿಸಿತ್ತು ಅಂತ ತಿಳಿದು ಬರುತ್ತೆ. ಇವನ ನಂತರ ನಾವು ನೋಡ್ತಕ್ಕಂಥದ್ದು ಮಕ್ಕಳೇ ಬುಕ್ಕರಾಯ. ಬುಕ್ಕ ಆಳ್ವಿಕೆಯನ್ನು ನಡೆಸ್ತಾನೆ. ಇವನ ಆಳ್ವಿಕೆಯ ಅವಧಿಯಲ್ಲಿ ಇವನ ಮಗನಾಗಿದ್ದಂತಹ ಕಂಪಣ ಮಧುರೆಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ಕಾಲಕ್ಕೆ ಮಧುರೆಯು ಒಬ್ಬ ಸುಲ್ತಾನನ ಆಳ್ವಿಕೆಗೆ ಒಳಪಟ್ಟಿತ್ತು. ಕಂಪಣ ಆ ಮಧುರೆಯ ಸುಲ್ತಾನನನ್ನು ಸೋಲಿಸ್ತಾನೆ. ಈ ವಿಚಾರವನ್ನು, ಈ ದಿಗ್ವಿಜಯದ ವಿವರಗಳನ್ನು ನಮಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ಐತಿಹಾಸಿಕ ಕೃತಿ ಇದೆ ಮಕ್ಕಳೇ. ಅದರ ಹೆಸರು ಮಧುರಾ ವಿಜಯಂ ಅಂತೇಳಿ. ಆ ಮಧುರಾ ವಿಜಯಮ್ಮನ ರಚನೆಕಾರರು ಬೇರೆ ಯಾರೂ ಅಲ್ಲ, ಈ ಏನು ಕಂಪಣನ ಪತ್ನಿಯಾಗಿದ್ದಂತಹ ಗಂಗಾದೇವಿ ಅದನ್ನು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದು. ನಂತರ ಬುಕ್ಕ ಕೊಂಡವೀಡಿನ ರೆಡ್ಡಿಗಳನ್ನು ಕೂಡ ಸೋಲಿಸ್ತಾನೆ. ಆನಂತರ ಜೈನ ಮತ್ತು ಈ ವೈಷ್ಣವರ ನಡುವೆ ಆ ಕಾಲದಲ್ಲಿ ಈ ಧಾರ್ಮಿಕ ವಿವಾದ ಕಲಹಗಳು ಎದ್ದು ಅವರು ಪರಸ್ಪರ ಕಚ್ಚಾಟವನ್ನು ನಡೆಸ್ತಾ ಇದ್ರು ಮಕ್ಕಳೇ. ಸೊ ಈ ರಾಜ ಬುಕ್ಕರಾಯ ಈ ಜೈನ ಮತ್ತು ವೈಷ್ಣವ ಧರ್ಮದ ಮುಖಂಡರುಗಳನ್ನು ಕರೆಸಿ ಅವರ ಧಾರ್ಮಿಕ ವಿವಾದವನ್ನು ಬಗೆಹರಿಸಿ ಅವರು ಶಾಂತಿಯುತವಾಗಿ ಸಹಬಾಳ್ವೆಯನ್ನು ಮಾಡುವ ಹಾಗೆ ಮಾಡ್ದ ಅಂತಕ್ಕಂಥದ್ದು ಬಹಳ ಒಂದು ಬೆರಗುಗೊಳಿಸ್ತಕ್ಕಂಥ ಅಂಶ ಅಂತ ಅನ್ನಿಸ್ತದೆ ಮಕ್ಕಳೇ. ನಂತರ ಮಕ್ಕಳೇ ಈಗ ನೀವು ಒಂದು ಹೆಸರನ್ನು ನೋಡ್ತಾ ಇದ್ದೀರಾ. ಈತ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಹೆಸರಾಗಿರ್ತಕ್ಕಂಥವನು. ಸಂಗಮ ವಂಶವನ್ನು ಆಳಿರ್ತಕ್ಕಂಥ ದೊರೆಗಳಲ್ಲೆಲ್ಲ ಈತ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ. ನೋಡಿ, ಈತ ಬಹಳ ಮುಖ್ಯವಾಗಿ ಈ ಸಾಮ್ರಾಜ್ಯವನ್ನು ವಿಸ್ತರಿಸ್ತಕ್ಕಂಥದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ನುರಿತ ಬಿಲ್ಲುಗಾರರು, ಹಾಗೆ ಕುದುರೆಗಳನ್ನು ಪಳಗಿಸೋದನ್ನು ಕಲ್ತುಕೊಂಡಿದ್ದಂಥ ಮುಸ್ಲಿಮರನ್ನು ಒಳಗೊಂಡ ಒಂದು ಹೊಸ ಸೈನ್ಯವನ್ನೇ ಈತ ಕಟ್ತಾನೆ. ಮತ್ತು ಆ ಹೊಸ ಸೈನ್ಯದ ನೆರವಿನಿಂದ ಈ ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಅವರಿಂದ ಪೆನುಕೊಂಡವನ್ನು ವಶಪಡಿಸ್ಕೊಳ್ತಾನೆ ಮಕ್ಕಳೇ. ನಂತರ ನೋಡಿ, ಈತ ಬಹಮನಿ ಸುಲ್ತಾನರೊಂದಿಗೆ ಹೋರಾಟ ಮಾಡಿ ಮುದುಗಲ್ಕೋಟೆ, ರಾಯಚೂರು ಹಾಗೂ ಬಂಕಾಪುರಗಳನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಈತ ಮಾಡ್ತಾನೆ. ಹಾಗೆ ಈ ಎರಡನೇ ದೇವರಾಯನ ದಂಡನಾಯಕನಾಗಿದ್ದಂತಹ ಪ್ರಸಿದ್ಧ ಲಕ್ಕಣ್ಣ ದಂಡೇಶ ಕೇರಳ, ದಕ್ಷಿಣದಲ್ಲಿ ಕೇರಳ ಹಾಗೂ ಶ್ರೀಲಂಕಾಗಳ ಮೇಲೆ ದಿಗ್ವಿಜಯವನ್ನು ಸಾಧಿಸ್ತಾನೆ ಹಾಗೂ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿದ ಅಂತಕ್ಕಂಥದ್ದು ಬಹಳ ಮಹತ್ವದ ಸಂಗತಿ. ನೋಡಿ, ಶ್ರೀಲಂಕಾವನ್ನು ಗೆಲ್ಲಬೇಕು ಅಂತಂದಿದ್ರೆ ಅವರ ಹತ್ರ ಒಂದು ಬಲವಾದಂಥ ನೌಕಾ ಸೈನ್ಯ ಕೂಡ ಇತ್ತು ಅಂತ ನಮಗೆ ಮನನವಾಗತ್ತೆ ಅಲ್ವಾ ಮಕ್ಕಳೇ. ಆ ನಂತರ ನೋಡಿ, ಈತ ಸರ್ವಧರ್ಮ ಸಹಿಷ್ಣುವಾಗಿದ್ದ, ಜೈನ ಹಾಗೂ ವೈಷ್ಣವ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ. ಹಾಗೆಯೇ ಮಸೀದಿಗಳನ್ನು ಕಟ್ಕೊಳ್ಳೋದಕ್ಕೆ ಮುಸ್ಲಿಮರಿಗೆ ಅವಕಾಶವನ್ನು ಒದಗಿಸಿಕೊಡ್ತಾನೆ. ಅಲ್ಲದೆ ಈತ ಸಾಹಿತ್ಯ ಪೋಷಕನೂ ಕೂಡ ಆಗಿದ್ದ ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಮಕ್ಕಳೇ. ಈತನ ಆಸ್ಥಾನದಲ್ಲಿ ಕನ್ನಡದ ಕವಿ ಲಕ್ಕಣ್ಣ ದಂಡೇಶ, ಲಕ್ಕಣ್ಣ ದಂಡೇಶ ಕವಿಯೋ ಹೌದು, ಸೇನಾಧಿಪತಿ, ಮಂತ್ರಿ ಎಲ್ಲವೂ ಆ ಕಾಲದಲ್ಲಿ ಅವರು ಸಕಲ ಕಲಾವಲ್ಲವರಾಗಿರ್ತಾ ಇದ್ರು ಮಕ್ಕಳೇ. ಕನ್ನಡದ ಕವಿ ಲಕ್ಕಣ್ಣ ದಂಡೇಶ, ತೆಲುಗು ಕವಿ ಶ್ರೀನಾಥ, ಹಾಗೆ ಸಂಸ್ಕೃತ ಕವಿ ಡಿಂಡಿಮರು ಇದ್ರು ಅಂತ ತಿಳಿದು ಬರುತ್ತದೆ. ಹಾಗೆ ನೋಡಿ, ಈತನ ಒಂದು ಆಳ್ವಿಕೆಯ ಅವಧಿಯಲ್ಲಿ ಅಬ್ದುಲ್ ರಜಾಕ್ ಅಂತಕ್ಕಂತಹ ಒಬ್ಬ ಪರ್ಷಿಯಾದ ವ್ಯಕ್ತಿ ಭಾರತಕ್ಕೆ ಭೇಟಿಯನ್ನು ಕೊಡ್ತಾನೆ. ಈತ ಹೇಳಿರ್ತಕ್ಕಂಥ ಮಾತುಗಳು ಮಕ್ಕಳೇ ಬಹಳ ಅದ್ಭುತವಾಗಿವೆ. ವಿಜಯನಗರದಂತಹ ಸಂಪದ್ಭರಿತವಾದಂತಹ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲ ಬಾರಿಗೆ ನೋಡ್ತಾ ಇವೆ. ಈ ಒಂದು ನಗರಕ್ಕೆ 7 ಸುತ್ತಿನ ಕೋಟೆ ಇದೆ,
ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಇದೆ ಅಂತೇಳಿ ಈ ಒಬ್ಬ ವಿದೇಶಿ ಬರಹಗಾರ ಅಬ್ದುಲ್ ರಜಾಕ್ ಈ ವಿಜಯನಗರವನ್ನು ಹೊಗಳಿದ್ದಾನೆ ಅಂತ ಹೇಳಿದರೆ ಅದಕ್ಕಿಂತ ಇನ್ನು ದೊಡ್ಡ ಇವರಿಗೆ ಯಾವುದೇ ಒಂದು ಯಾವುದೇ ಪತ್ರ ಬೇಕಾಗಿಲ್ಲ ಅಂತ ಅನಿಸುತ್ತೆ ಮಕ್ಕಳೇ. ನೋಡಿ, ಈ ಎಲ್ಲ ಸಾಧನೆಗಳನ್ನು ಸಾಧಿಸಿದಂತಹ ದೇವರಾಯನಿಗೆ ಹಲವಾರು ಬಿರುದುಗಳು ಬರ್ತವೆ. ಅವುಗಳಲ್ಲಿ ಬಹಳ ಪ್ರಮುಖವಾದದ್ದು ಗಜಬೆಂಠೆಕಾರ, ಚತುಸಮುದ್ರಾಧೀಶ್ವರ, ಹಾಗೆ ಹರಿರಾಯ ವಿಭಾಡ, ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಬಿರುದುಗಳು. ನಂತರದಲ್ಲಿ ನೋಡಿ, ಈ ಒಂದು ಏನು ಸಂಗಮ ವಂಶದ ಪ್ರೌಢದೇವರಾಯನ ಆಳ್ವಿಕೆಯ ನಂತರ ಬಂದಂತಹ ಉತ್ತರಾಧಿಕಾರಿಗಳು ದುರ್ಬಲರಾದರು. ಈ ದುರ್ಬಲರಾದಂತಹ ಕಾರಣದಿಂದ ಸಾಳುವ ವಂಶ ಅಧಿಕಾರಕ್ಕೆ ಬರುತ್ತೆ. ವಿಜಯನಗರವನ್ನು ಆಳಿದಂತಹ ಎರಡನೆಯ ವಂಶ ಈ ಸಾಳುವ ವಂಶ. ಇವರು ಸಾಮಾನ್ಯ ಶಕ 1485 1505 ಅಂದರೆ ಸುಮಾರು 20 ಕಾಲ ಆಳ್ವಿಕೆಯನ್ನು ಮಾಡಿದರು. ಈ ಪ್ರೌಢದೇವರಾಯ ನಂತರ ಸಾಳುವ ನರಸಿಂಹ ಅಧಿಕಾರಕ್ಕೆ ಬರ್ತಾನೆ. ಆತ ಕೂಡ ಬಹಳ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸಲಿಲ್ಲ. 6 ಕಾಲ ಅಧಿಕಾರ ನಡೆಸಿ ಮರಣವಂತಾನೆ. ಆ ನಂತರದಲ್ಲಿ ಬಂದಂಥದ್ದು ತುಳುವ ವಂಶ ಅಂತಕ್ಕಂಥದ್ದು. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಮಕ್ಕಳೇ, ನೀವಿವತ್ತು ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ, ಹಾಗೆ ಈ ವಿಜಯನಗರ ಸಾಮ್ರಾಜ್ಯ ಏನು, ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ದೇಶ ವಿದೇಶಗಳಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸ್ತು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀರಾ. ಕೆಲವು ಸಣ್ಣ ಗೃಹಪಾಠಗಳನ್ನು ಕೊಡ್ತಾ ಇದ್ದೀನಿ ಮಕ್ಕಳೇ, ಅವುಗಳನ್ನು ನೀವು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ. ನೋಡಿ, ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಆಯಿತಾ? ನೋಡಿ, ಹಾಗೆ ಕೆಲವೊಂದು ಬಿಟ್ಟ ಸ್ಥಳಗಳು, ಹಾಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ, ಆಯಿತಾ? ಮಕ್ಕಳೇ, ನಾನು ಮುಂದಿನ ಸಂಚಿಕೆಯಲ್ಲಿ ಈ ಪಾಠದ ಮುಂದಿನ ಭಾಗವನ್ನು ತಗೊಂಡು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಶುಭವಾಗಲಿ.